ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವಳೀಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಅದಕ್ಕೆ ಕಾರಣ ನೀನು ಹೇಳ್ತಿದ್ದಾಳೆ. ನೀನ್ ಅವಳನ್ನ ಪ್ರೀತಿಸಿ ಮೋಸ ಮಾಡಿದ್ದಿ ಅಂತ ನಿನ್ ಹೆಸರು ಹೇಳಿದಾಳೆ. ಏನು ಇಲ್ಲದೆ ನಿನ್ ಹೆಸರು ಹೇಳೋದಿಕ್ಕೆ ಹೇಗ್ ಸಾಧ್ಯ? ಈಗ್ಲಾದ್ರೂ ಸತ್ಯ ಒಪ್ಕೋ. ಸುಮ್ ಸುಮ್ನೆ ಅವಳು ಯಾಕೆ ನಿನ್ ಹೆಸರು ಹೇಳ್ತಾಳೆ ಜಯ? ವಾಟ್ ಇಸ್ ದಿಸ್ ಮೋ? ಏನ್ ಮಾತಾಡ್ತಿದ್ಯಾ ನೀನು? ನಿನ್ನ ಮಗನ ಹೋಗಿ ಹೋಗಿ ಅಂತವಳ ಜೊತೆ ಇಮ್ಯಾಜಿನ್ ಮಾಡ್ಕೋತಾ ಇದೀಯಾ? ಸೀರಿಯಸ್ಲಿ, ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೋ. ಸಿಕ್ಕಾಪಟ್ಟೆ ಹರ್ಟ್ ಮಾಡಿದೆ ನೀನು ನನ್ಗೆ. ಇವತ್ತು ಯಾಕೆ ಹೀಗೆ ಮಾತಾಡ್ತಿದ್ಯಾ ಜಯ? ಇದು ಯಾವುದು ನಾನು ಹೇಳಿದ್ದಲ್ಲ, ಇದೆಲ್ಲ ಆ ಹುಡುಗಿ ನಿಮ್ಮ ಅತ್ತಿಗೆ ಹೇಳಿದ್ದು. ಅದಕ್ಕೆ ಏನದಕ್ಕೆ ಅಮ್ಮ ಹೇಳ್ತಿರೋದು? ಅವಳು ಯಾವಾಗ ಏನೋ ಹೇಳಿದ್ಲು ಅಂತ ಅದನ್ನ ನೀವು ನಂಬಿಟ್ರ? ಅದಕ್ಕೆ ಜೈದೇವ್, ನಿಮ್ಮ ಮೈದ್ನ ನಾನು. ನಾನು ಏನು, ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಗೊತ್ತಿಲ್ವಾ? ಅದಕ್ಕೆ ಇಷ್ಟು ದಿನದಿಂದ ನೋಡ್ತಿದ್ರ ನನ್ನನ್ನು? ಹ್ಞೂ, ಅದಕ್ಕೆ ತಪ್ಪು ಮಾಡಿದ್ದೀನಿ ಕೆಲವು ವಿಷಯಗಳಲ್ಲಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಷ್ಟು ಚೀಪ್ ಮೆಂಟಾಲಿಟಿ ನಂದಿಲ್ಲ. ಅದಕ್ಕೆ ಕೆಲಸದವಳ ಜೊತೆ ಅದು ನನ್ನ ಕ್ಯಾರೆಕ್ಟ್ರ. ಅದಕ್ಕೆ ನಾನು ಹುಟ್ಟಿರೋ ಮನೆ ಯಾವುದು, ನನ್ನ ಮನೆತನ ಯಾವುದು, ನನ್ನ ಹೆಸರೇನು, ನನ್ನ ಹೆಸರಿಂದ ಒಂದು ಸರ್ ನೇಮ್ ಇದೆ ಗೊತ್ತಾ? ಅದಕ್ಕೆ ದಿವಾನ್. ಆ ದಿವಾನ್ ಅನ್ನೋ ಪದಕ್ಕೆ ಸಮಾಜದಲ್ಲಿ ಯಾವ ವ್ಯಾಲ್ಯೂ ಇದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತದಕ್ಕೆ. ಐ ಆಮ್ ಎ ರೆಸ್ಪಾನ್ಸಿಬಲ್ ಗೈ. ನನ್ನಂತವನು ಆ ಥರ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತ? ಹೇಗ್ ನಂಬಿದ್ರಿ ಅದನ್ನ ನೀವು? ಅಂಡ್ ಯಾರದು, ಏನ್ ಅವ್ರಿಗೆ ಹೆಸರು? ಮಲ್ಲಿ. ಮಲ್ಲಿ, ಅದಕ್ಕೆ ಆ ಹೆಸರನ್ನ ಕೇಳ್ತಾರದ ಇವತ್ತು. ಅದಕ್ಕೆ ನಾನು ಆ ಹುಡುಗಿ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಅವಳು ನಮ್ಮ ಮನೇಲಿ ಇದ್ಲು ಅನ್ನೋದು ನನಗೆ ಇವಾಗ ಗೊತ್ತಾಗ್ತಿದೆ ಅಟ್ ದಿಸ್ ಮೊಮೆಂಟ್. ಪ್ಲೀಸ್ ಬಿಲೀವ್ ಮೀ. ಯಾಕದಕ್ಕೆ ಸೈಲೆಂಟ್ ಆಗ್ಬಿಟ್ರಿ? ಮಾತಾಡಿ ಅದಕ್ಕೆ, ಹೇಳಿ ನಿಮ್ ಮನ್ಸಾರ ಹೇಳಿ. ನಿಮ್ಗೆ ಅನ್ಸುತ್ತೆ ನಾ ಆತರ ತಪ್ಪು ಮಾಡಿದ್ದೀನಿ ಅಂತ? ನೋಡಿ ಜಯ, ಇಂಥ ವಿಷಯದಲ್ಲಿ ಎಡವು ಬೀಳೋದಕ್ಕೆ ಘನತೆ ಗೌರವ ಸ್ಟೇಟಸ್ ಏನು ಲೆಕ್ಕಕ್ಕೆ ಬರಲ್ಲ. ಯಾಕೆಂದ್ರೆ ಈ ವಯಸ್ಸೇ ಆಗಿರೋದು, ಯಾರನ್ನ ಬೇಕಾದ್ರೂ ದಾರಿ ತಪ್ಪಿಸತ್ತೆ. ಇದರಲ್ಲಿ ನಿಜವಾಗ್ಲೂ ನಿನ್ ಕೈವಾಡ ಇಲ್ಲ ತಾನೆ? ಇದ್ರೆ ಒಪ್ಕೊಂಡ್ಬಿಡು. ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ ಇದು, ಅದ್ರ ಜೊತೆ ಆಟ ಆಡ್ಬೇಡ. ಜಯದೇವ್ ಅವ್ರು ಹೇಳೋದ್ ಕೇಳ್ತಿದ್ರೆ ಅವ್ರಿಗೇನು ಗೊತ್ತೇ ಇಲ್ಲ ಅಂತ ಅನಿಸ್ತಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.